आत्मीय वीक्षक मित्रू एसएसएल विद्यार्थी सानू पुत्र एजुकेशन चानल स्वागत आत्मीयरे नान वीडियो कारण अंतर्रे बहुत व्यार्थी क्या सर सप्लीमेंट्री एग्जाम अंतर्रे एसएसएल पूरक परीक्षा वो टाइम टेबल यू हेगी कद नानून वीडियो ಅದಕ್ಕಾಗಿ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ವಿಡಿಯೋವನ್ನು ಎಲ್ಲ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ವಿಡಿಯೋವನ್ನು ನೋಡೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ಈ ವೇಳಾಪಟ್ಟಿಯ ಬಗ್ಗೆ ಅಂದರೆ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಬಗ್ಗೆ ತಿಳಿಯುತ್ತೆ. ಆದ್ಮೇಲೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಸ್ ಎಸ್ ಎಲ್ ಸಿಯನ್ನು ಅತ್ಯುನ್ನರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಈ ಹಿಂದೆ ಕೊರೋನಾ ಕಾರಣದಿಂದಾಗಿ ಮುಖ್ಯ ಪರೀಕ್ಷೆಯನ್ನು ಬರೆಯದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 21ರಿಂದ 29ರವರೆಗೆ ಪೂರಕ ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಲಾಗಿದೆ ಅಂತಕ್ಕಂಥದ್ದನ್ನು ಒಂದು ಪತ್ರಿಕಾ ಪ್ರಕಟಣೆ ತಿಳಿಸಿದ್ದಾರೆ. ಹಾಗೆ ಕೊರೋನಾ ಹಾಗೂ ಆರೋಗ್ಯ ಸಮಸ್ಯೆಯಿಂದ ಮೇನ್ ಎಕ್ಸಾಮ್ ಅಂತಂದರೆ ಮುಖ್ಯ ಪರೀಕ್ಷೆಯನ್ನು ಬರೆದೇ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಪೂರಕ ಪರೀಕ್ಷೆಯಲ್ಲಿ ಅವರಿಗೆ ಫ್ರೆಶ್ ಕ್ಯಾಂಡಿಡೇಟ್ ಅಂತಕ್ಕಂಥದ್ದನ್ನು ಪರಿಗಣಿಸಲಾಗುವುದು ಮತ್ತು ಇಂಥ ಅಭ್ಯರ್ಥಿಗಳು ಹೊಸ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ ಅಂತ ಕೂಡ ನನ್ನ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯನ್ನು ಈಗಾಗಲೇ ಸ್ಪಷ್ಟಪಡಿಸಿದೆ. ಅನುತ್ತೀರ್ಣರಾಗಿರ್ತಕ್ಕಂಥ ಅಭ್ಯರ್ಥಿಗಳ ಪರೀಕ್ಷೆಯ ಶುಲ್ಕವನ್ನು ಭರ್ತಿ ಮಾಡಬೇಕು. ಸೊ ಅಂಥ ವಿದ್ಯಾರ್ಥಿಗಳು ಹಾಗೂ ಎಸ್ ಎಸ್ ಎಲ್ ಸಿಯಲ್ಲಿ ಅನುತ್ತೀರ್ಣರಾಗಿರ್ತಕ್ಕ ವಿದ್ಯಾರ್ಥಿಗಳು ಮತ್ತು ಕೊರೋನಾ ಕಾರಣದಿಂದಾಗಿ ಪರೀಕ್ಷೆಯನ್ನು ಬರೆದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 21ರಿಂದ ಎಸ್ ಎಸ್ ಎಲ್ ಸಿಯನ್ನು ಪೂರಕ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿರತಕ್ಕಂಥದ್ದನ್ನು ಪ್ರಕಟಣೆ ಮಾಡ್ತಾ ಇದ್ದೀವಿ. ಸೊ ಅದು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಸೆಪ್ಟೆಂಬರ್ 21ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 29ರವರೆಗೆ ನಡೀತಕ್ಕಂಥ ಒಂದು ಪೂರಕ ಪರೀಕ್ಷೆಯ ಒಂದು ವೇಳಾಪಟ್ಟಿ ಇಲ್ಲಿದೆ. ಸೊ ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಚಿತ್ರಣವನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾವು ಮುಂದೆ ನೋಡ್ತಾ ಹೋದಾಗ ನೋಡಿ ಸೆಪ್ಟೆಂಬರ್ 21ರಿಂದ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ದಿನಾಂಕ 21/9/2020 ಗಣಿತ ಹಾಗೂ ಸಮಾಜಶಾಸ್ತ್ರ ಅಂತಕ್ಕಂಥ ವಿಷಯ ಇದೆ. ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಗಣಿತ ವಿಷಯ ಇರುತ್ತೆ. 22/9/2020 ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್ ಮತ್ತು ಸಂಸ್ಕೃತ ಆಗಿರುತ್ತೆ. 23/9/2020 ಸಮಾಜಶಾಸ್ತ್ರ ಅಂದರೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಅಂತಕ್ಕಂಥದ್ದನ್ನು ಬರೀತಾರೆ. 24/9/2020 ದ್ವಿತೀಯ ಭಾಷೆಯಾಗಿರ್ತಕ್ಕಂಥದ್ದು ಇಂಗ್ಲಿಷ್ ಮತ್ತು ಕನ್ನಡ. ಆಮೇಲೆ 25/9/2020 ತೃತೀಯ ಭಾಷೆ ಹಿಂದಿ, ಕನ್ನಡ, ಇಂಗ್ಲಿಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು. ಅದೇ ರೀತಿಯಾಗಿ 28/9/2020 ವಿಜ್ಞಾನ ಆಗಿರುತ್ತೆ. ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ಮತ್ತು ಅದೇ ತಾರೀಕಿನಂದು 28ರಂದು ಮಧ್ಯಾಹ್ನ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಒಂದು ಪೇಪರ್ ಇರುತ್ತೆ. ಸೆಪ್ಟೆಂಬರ್ 29ರಂದು JTS ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ ಅಂತಕ್ಕಂಥದ್ದನ್ನು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ವೇಳಾಪಟ್ಟಿ ಬದಲಾಗಬಹುದಾಗಿರ್ತಕ್ಕಂಥ ಒಂದು ಚಾನ್ಸಸ್ನು ಕೂಡ ಇರಬಹುದು. ಅದಕ್ಕಾಗಿ ಈ ವಿದ್ಯಾರ್ಥಿಗಳು ಇನ್ನೂ ಸ್ಪಷ್ಟವಾಗಿರ್ತಕ್ಕಂತಹ ಪರೀಕ್ಷಾ ವೇಳಾಪಟ್ಟಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಪ್ರಕಟಿಸ್ತಾರೆ. ಹಾಗಾಗಿ ತಾವು ಈ ಒಂದು ವೇಳಾಪಟ್ಟಿಯನ್ನು ತಮ್ಮ ಅಧ್ಯಯನಕ್ಕಾಗಿ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ ಯಾವುದೇ ಆತಂಕ ಪಡೆದೇ ಸರಿಯಾಗಿ ಅಧ್ಯಯನ ಮಾಡಿ ಹಾಗೂ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಯನ್ನು ಹೇಳ್ತಾ ಆದ್ಮೇಲೆ ನಮ್ಮ ಚಾನಲ್ ಅಥವಾ ಪ್ರಮತ್ತಮ ಬಾರಿಗೆ ಭೇಟಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ
ಹಾಗೂ ವಿಡಿಯೋವನ್ನು ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರಗಳು.